ಅದು ಕಲ್ಲು ಮುಳ್ಳುಗಳಿಂದ ಕೂಡಿದ ಜಮೀನ್. ಸುತ್ತಮುತ್ತಲಿನ ಜನ ಈ ಜಮೀನಿನಲ್ಲಿ ಏನೂ ಬೆಳೆಯಲು ಸಾಧ್ಯವಿಲ್ಲ ಎಂದು ಮಾತನಾಡುತ್ತಿದ್ದರು. ಆದರೆ ಕಾಗವಾಡ ತಾಲೂಕಿನ ಉಗಾರ್ ಪಟ್ಟಣದ ರೈತ ಸುರೇಂದ್ರ ಕುಸ್ನಾಳೆ ಸುಮಾರು 7 ಎಕರೆ ಜಮೀನಿನಲ್ಲಿ ಪೇರು ಹಣ್ಣಿನ ಗಿಡ ಬೆಳೆಸಿ ಎಲ್ಲರಿಗೂ ಹುಬ್ಬೇರಿಸುವ ಹಾಗೆ ಮಾಡಿದ್ದಾನೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ್ ಗ್ರಾಮದ ರೈತ ಸುರೇಂದ್ರ ಇವರು ವನ ಭೂಮಿಯನ್ನು ಖರೀದಿಸಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಜಮೀನನ್ನು ಖರ್ಚು ಮಾಡಿ ಹದ ಭೂಮಿಯನ್ನಾಗಿ ಮಾಡಿ ಆ ಜಮೀನಿನಲ್ಲಿ ಪೇರು ಬೆಳೆಯಲು ನಿರ್ಧರಿಸಿದರು. ಪೇರು ಸಸಿಗಾಗಿ ಅನೇಕ ಗ್ರಾಮಗಳಿಗೆ ತೆರಳಿ ಅಧ್ಯಯನ ನಡೆಸಿ ತಮ್ಮ ಹೊಲದಲ್ಲಿ ಥಾಯಿ ಎಂಬ ಪೇರು ಸಸಿಯನ್ನು ಬೆಳೆದರು. ಪ್ರಾರಂಭದಲ್ಲಿ 4000ಕ್ಕಿಂತಲೂ ಹೆಚ್ಚು ಪೇರು ಸಸಿಗಳನ್ನು ನೆಟ್ಟರು. ನಂತರ ದಿನ ಕಳೆದಂತೆ ದೊಣ್ಣೆ ಹುಳುವಿನ ಕಾಟದಿಂದ ಅದರಲ್ಲಿ 1500 ಹೆಚ್ಚು ಸಸಿಗಳು ಒಣಗಿ ಹೋದವು. ಹೀಗೆ ಕಂಗಾಲಾದ ರೈತ ಸುರೇಂದ್ರ ಏನ್ ಮಾಡಿದರೂ ಹುಳಗಳು ಕಡಿಮೆ ಆಗಲಿಲ್ಲ. ಇದರಿಂದ ಮತ್ತೆ ನಷ್ಟಕ್ಕೆ ಒಳಗಾದ. ಅದಕ್ಕೂ ಅಂಜದೆ ಈಗ ಮನೆಯಲ್ಲಿ 4-5 ದೇಸಿ ಆಕಳುಗಳನ್ನು ಸಾಕಿ ಅವುಗಳ ಮೂತ್ರ ಸಂಗ್ರಹಿಸಿ ಡ್ರಿಪ್ ಮೂಲಕ ಪೇರು ಗಿಡಗಳ ಬಡ್ಡಿಗೆ ಬಿಟ್ಟನು. ನಂತರ ಹುಳುಗಳು ಕಡಿಮೆಯಾದವು. ಆವಾಗ ಸುರೇಂದ್ರನಿಗೆ ಧೈರ್ಯ ಬಂದು ಗೋವುಗಳ ಗೊಬ್ಬರ ಸಂಗ್ರಹಿಸಿ ಗಿಡಗಳ ಬಡ್ಡಿಗೆ ಬಿಟ್ಟ ಹಿನ್ನೆಲೆಯಲ್ಲಿ ಸಮೃದ್ಧವಾಗಿ ಪೇರು ಗಿಡಗಳು ಬೆಳೆದು ನಿಂತವು. ಥಾಯಿ ಪೇರು ಗಿಡಗಳು ಪ್ರಾರಂಭದಲ್ಲಿ 1 ಅಡಿಯಿಂದ 5 ಅಡಿಯವರೆಗೆ ಬಂದ ನಂತರ ಅವುಗಳನ್ನು ಕಟ್ ಮಾಡಿದ. ನಂತರ ಹೆಚ್ಚು ಹೂಗಳು ಬಿಟ್ಟು ಫಸಲು ಬಿಡುತ್ತಿದ್ದವು. ಈಗ ಕಾಯಿ ಕಟಾವು ಆಗುತ್ತಿವೆ. ಪೇರು ಕೆಲವೊಂದು 1.5 ಕೆಜಿಯಿಂದ 1 ಕೆಜಿ 300 ಗ್ರಾಂ 400 ಗ್ರಾಂಗಳಷ್ಟು ಪೇರು ಹಣ್ಣು ಬೆಳೆದು ನಿಂತಿವೆ. ಇನ್ನು ಅವುಗಳನ್ನು ಕಟಾವು ಮಾಡಿ ಗೋವಾ, ಬೆಂಗಳೂರು, ಮಹಾರಾಷ್ಟ್ರ, ದಿಲ್ಲಿ, ಬೆಳಗಾವಿ ಸೇರಿದಂತೆ ಅನೇಕ ಊರುಗಳಿಗೆ ಸಪ್ಲೈ ಮಾಡಲಾಗುತ್ತಿದೆ. ಈ ಥಾಯಿ ಸಾವಯವ ಬೆಳೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದು ಈ ಕಾಯಿಗಳನ್ನು 1 ವಾರ ಕಟಾವು ಮಾಡಿ ಇಟ್ಟರೂ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಈಗ ಈ ಕಾಯಿಗಳಿಗೆ ಭಾರಿ ಬೇಡಿಕೆ ಇದೆ. ಇನ್ನು ಪೇರು ಸದ್ಯ ಕೆಜಿಗೆ 70 ರೂಪಾಯಿಯಂತೆ ಬೇರೆ ರಾಜ್ಯಗಳಿಗೆ ಮಾರಾಟವಾಗುತ್ತಿದೆ. ಈಗ ರೈತರು ಹೊಲಕ್ಕೆ ಬಂದೇ ಕಾಯಿಗಳನ್ನು ಒಯ್ಯುತ್ತಿದ್ದು ಸುರೇಂದ್ರ ಅವರ ಅಂದಾಜಿನ ಪ್ರಕಾರ ಎಕರೆಗೆ 5-6 ಲಕ್ಷ ರೂಪಾಯಿ ಲಾಭ ಬರುವುದಂತೂ ಖಚಿತ. ಪೇರು ಸಸಿಗಳು ಬೇರೆ ಕಡೆಯಿಂದ ನಮಗೆ ಬೇಕಾದ ತಳಿಗಳನ್ನು ನೀಡದೆ ಬೇರೆ ತಳಿಗಳನ್ನು ನೀಡಿ ಜನರಿಗೆ ಮೋಸ ಮಾಡುತ್ತಿದ್ದರಿಂದ ನಾವೇ ಖುದ್ದಾಗಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಸಸಿಗಳು ಸಿಗುವ ಹಾಗೆ ತಯಾರಿಸಲಿದ್ದೇವೆ. ಅಲ್ಲದೆ ಕಬ್ಬಿನ ಬೆಳೆಗಿಂತ ಈ ಪೇರು ಉತ್ತಮವಾಗಿದೆ. ನಾನು ಬೆಳೆದ ಪೇರು ನೋಡಲು ಬೆಳಗಾವಿ, ಬಾಗಲಕೋಟ್, ವಿಜಾಪುರ್ ಹಾಗೂ ಮಹಾರಾಷ್ಟ್ರದಿಂದ ಅನೇಕ ರೈತರು ಬಂದು ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ನಾನು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ನನಗೆ ನನ್ನ ಪತ್ನಿ, ಮಗಳು, ಅಳಿಯ ಕೂಡ ಸಹಕಾರ ನೀಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ರೈತ ಸುರೇಂದ್ರ ತಿಳಿಸಿದರು. ಇನ್ನು ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಸುರೇಂದ್ರ ಅವರ ಮೊಬೈಲ್ ನಂಬರ್ ನಮ್ಮ ಸುದ್ದಿವಾಹಿನಿಗೆ ನೀಡಿದ್ದಾರೆ. ಸುರೇಂದ್ರ ಅವರ ಮೊಬೈಲ್ ನಂಬರ್ ಹೀಗಿದೆ: 9444914147. ಒಟ್ಟಾರೆಯಾಗಿ ವನಭೂಮಿಯನ್ನು ಸ್ವೀಕರಿಸಿದ ಸುರೇಂದ್ರ ಅದನ್ನು ಫಸಲು ಭೂಮಿಯನ್ನಾಗಿ ಮಾಡಿ ಸಾಕಷ್ಟು ರೈತರಿಗೆ ಮಾದರಿಯಾಗಿದ್ದಾನೆ. ಸುರೇಂದ್ರ ಪಾರಿಸ್ ಕುಸ್ನಳ್ಳಿ ಹತ್ರ ಇದನ್ನ ಪ್ಲಾಂಟೇಶನ್ ಮಾಡೋಳಕ್ಕಿರ್ಲಿಕ್ಕೆ ನಾವು ಮಾಡಿ ಒಂದ 3 ವರ್ಷ ಆಯ್ತು. ಈಗ ಏನಾರ್ದಿಕ್ಕೆ ನಾವು ಮಾಡಿದ್ವು, ಆದ್ರೆ ಅದರಿಂದ ತರು ತಯಾರು ಮಾಡಿ ಮಾಡ್ಕೊಂಡೆವು. ನಾವು ಪೈಲೆ ಖಾಯಂ ಇರ್ಲಿಕ್ಕೆ ಏನು ಬೆಳಿತೀವು, ದ್ರಾಕ್ಷಿ ಬೆಳಿತಿದ್ದು. ಆದ್ರೆ ದ್ರಾಕ್ಷಿನ ಮೇರೆಕಿರ್ಲಿಕ್ಕೆ ವೈರಸ್, ಅಟ್ಯಾಕ, ರೋಗ ಇವೆಲ್ಲ ಭಯಂಕರ ಬರ್ಕತ್ತಾನ. ನಾವು ಪೇರು ತಳಿ ಇರ್ಲಿಕ್ಕೆ ಆಯ್ಕೆ ಮಾಡ್ಕೊಂಡು, ಆದ್ರೆ ಪೇರು ತರ ಆಯ್ಕೆ ಮಾಡ್ಕೊಂಡ್ ಬಳಿಕ ನಾವು ಸಮಸ್ಯೆಗಳ ಬಹಳ ಬಂದು ನಮಗೆ. ಯಾವ್ದ್ರ ಸಂಬಂಧ ಇದು ಸಣ್ಣಾಗಿರ್ತ ಇದು ಸಸಿ ಹಚ್ಚಿದ ಬಳಿಕ ಒಂದೂವರೆ ವರ್ಷ ತಕ್ಕ ಇದನ್ನ ನಮ್ಮ ಕಡೆ ದೊಣ್ಣೆ ಹುಳದ ಕಾಟ ಹಚ್ಚೈತಿ. ಅದರಿಂದ ದೊಣ್ಣೆ ಹುಳ ಬಿರ್ಲಿಕ್ಕೆ ದೊಣ್ಣೆ ಹುಳ ಇದಕ್ಕೆ ಹಾಯ್ತಂದ್ರೆ ಗಿಡ ಮನೆಗೆ ಹೋದೈತಿ. ಹಿಂಗಾಗಿ ನಾವು ಪ್ಲಾಂಟೇಶನ್ ಮಾಡೋಳಿಕ್ಕೆ ಒಂದು 4,500 ಪ್ಲಾಂಟೇಶನ್ ಮಾಡಿದ್ದು. ಪ್ಲಾಂಟ್ ಹಚ್ಚಿದಾಗ ನಮ್ಮ ಹಿಂದಿನ ಪ್ಲಾಂಟ 3,000 ಬೈದವು. ಅಂದಾಜು ಒಂದು 1,500 ಪ್ಲಾಂಟ್ ಇರ್ಲಿಕ್ಕೆ ನಮ್ಮ ನಾಶ. ಅದು ನಾಶ ಕಾರಣ ಅಂದ್ರೆ ಮೇನ್ ದೊಣ್ಣೆ ಹುಳ, ನಿಮೆಟೋಡ ಇವೆಲ್ಲ ವೈರಸ್ ಎಲ್ಲ ಒಂದು ಸ್ವಲ್ಪ ನಾವು ನೋಡ್ಕೊಂಡು ಕಂಟ್ರೋಲ್ ಮಾಡೋದಾಯ್ತಂದ್ರೆ ನಮಗೆ ಬೆಳೆ ಸುಲಿ ಐತಿ. ಅದು ಮಾಡ್ಲಕ್ಕೆ ರೈತರಿಗೆ ಏನು ಅಡ್ಡಿಲ್ಲ. ಮತ್ತೆ ನಾವು ಇರ್ಲಿಕ್ಕೆ ಇಲ್ಲಿ ಮಾಡಿದ ಬೆಳೆ ಇರ್ಲಿಕ್ಕೆ ಏನೈತಿ, ಬಾಂಬೆ ಕಳಿಸಿದೆವು, ದಿಲ್ಲಿ ಕಳಿಸಿದೆವು, ಬೆಂಗಳೂರು ಕಳಿಸಿದೆವು, ಮತ್ತು ಲೋಕಲ್ ಕೊಲ್ಲಾಪುರ, ಬೆಳಗಾವಿ ಇಷ್ಟು ಕಡೆಯೆಲ್ಲ ನಮ್ಮದು ಮಾಲ 2 ವರ್ಷ ಆಯ್ತು ಹೊಂಟೈತಿ. ಈಗ ಸದ್ಯ ಕಟ್ಟಿಂಗ್ ಚಾಲು ಐತಿ. ಚಾಲು ಕಟ್ಟಿಂಗ್ದಾಗ ನಮಗೆ ಒಂದು ಸ್ವಲ್ಪ ಕಾಯಿ ಕಡಿಮೆ ಹಿದೈತಿ. ಕಡಿಮೆ ಹಿದೈತಿ ಅನ್ನೋ ಅದ್ರದ ಸೈಜ್ ಮೊಟ್ಟೆ ಬೈತಿ ಮನಗಡೆ 800, 900, 1,000 ಗ್ರಾಮ ಹಿಂಗೆ ಮೊಟ್ಟೆ ಬರ್ನ. ಆ ಮೊಟ್ಟೆ ಕಾಯಿ ಇಲ್ಲಿ ಎಲ್ಲಿ ಕಪ್ಪಿಲ್ಲನ ನಾವು ಆ ಕಾಯಿ ಇರ್ಲಿಕ್ಕೀಗ ದಿಲ್ಲಿಗೆ ಕಳ್ಸ್ಕೊದೆವು. ಅದು ಚಲೋ ಐತಿ, ಮಾಡ್ಲಕ್ಕೇನು ಹರ್ಕತ್ತಿಲ್ಲ ರೈತರಿಗೆ. ಆದ್ರೆ ತಳ ಹಿಡ್ದಾತನ ಸ್ವಲ್ಪ ಅಭ್ಯಾಸ ಮಾಡಿ ಮಟ್ಟಿ ನಿಮ್ಮ ದೊಡ್ಡ ಪ್ರಾಬ್ಲಮ್ ಬರಬಾರ್ದಂಗ, ದೊಣ್ಣೆ ಹುಳದ ಪ್ರಾಬ್ಲಮ್ ಬರಬಾರ್ದಂಗ ನೋಡ್ಕೊಂಡು ಆಯ್ಕೆ ಮಾಡಿ ಗಿಡ ಹಚ್ಚಿರಂದ್ರೆ
ಏನ್ ಹರಕತ್ತಿಲ್ಲ ಠೀಕ್ ಐತಿ ಈಗಿನ ಇದ್ರಾಗಿರ್ಲಿಕ್ಕ ಈ ಕಬ್ಬಿನಕ್ಕಿಂತ ಆದಾಯ ಇದಕ್ಕ ಹೆಚ್ಚಿಗೆ ಬರುತ್ತೆ. ಎಷ್ಟು ಎಕರೆ ಐತ್ರಿ ನೀವು? ಎಷ್ಟು ಎಕರೆ ಇದು? ನಾವು ನೋಡ್ರಿ ಇದಕ್ಕ ನಾವು ಮಾಡಿದೇವು 6 ಎಕರೆ 30 ಗುಂಟೆ ಮಾಡಿದೇವ್ರಿ. 6 ಎಕರೆ 30 ಗುಂಟೆ ಮಾಡಿದೇವು. ಅದ್ರ ಸರ್ವ ಸಾಧಾರಣ 1.5 ಎಕರೆ ಗ್ಯಾಪ್ ಇದ್ದಂಗೆ ಐತಿ ನಮ್ದು. 1500 ತರ ಹೋಗೋಣ, 1.5 ಎಕರೆ ಗ್ಯಾಪ್ ಇದ್ದಂಗೆ ಐತಿ. ಆದ್ರೆ ಬಿ ಹೋಸಲ ನಮ್ದು ಇದಕ್ಕ ಒಂದು 60 ಟನ್ ಭತ್ತ ಈ ಉಳಿದ ಗಿಡದಾಗ. ಈ ಸಲ ಕಮ್ಮಿತ್ ಕಮ್ಮಿ ಒಂದು 80 ಟನ್ ಬರೋ ನಿರೀಕ್ಷೆ ಐತಿ ಸದ್ಯ. ಈಗ ಆಲ್ರೆಡಿ ಇರ್ಲಿಕ್ಕೆ ಒಂದು 10 ಟನ್ ಕಳಿಸಿದೆವು. 10-12 ಟನ್ ಹೋಗಿತ್ರಿ. ಈಗ ಒಂದ್ ಇನ್ನ 20 ಟನ್ ಮಾಲ್ ಐತ್ರಿ. ಈಗ ಮಾರ್ಕೆಟಿಂಗ್ ಹೆಂಗೈತ್ರಿ? ಮಾರ್ಕೆಟಿಂಗ್ ಒಂದ್ ಸ್ವಲ್ಪ ಕರೋನಾದಿಂದ ನಮಗ್ ಹೊರತು ಭಯಂಕರ ಆಗಿತ್ತು. ಈಗ ಹೋಸಲ ಒಂದ್ 100 ರೂಪಾಯಿ ಕೆಜಿ ಮರಿದೆವು. ಅದಕ್ಕ ಈ ಸಲ ಇರ್ಲಿಕ್ಕ 70 ರೂಪಾಯಿ ಕೆಜಿ ಹೊಂಟೈತಿ. ಟ್ರಾನ್ಸ್ಪೋರ್ಟ್ ಆಗಿ ಟ್ರಾನ್ಸ್ಪೋರ್ಟ್ ಇತರಂದೆಲ್ಲ ಕಟ್ ಮಾಡಿರ ನಮಗ ಕೆಜಿಗೆ 50 ರೂಪಾಯಿ ಬಿಳ್ಕೈತಿ. ಕೆಜಿಗೆ 50 ರೂಪಾಯಿ ಬಿಳ್ಕತ್ರಿ ಬಿ ನಮಗ್ ಚಲೋ ಆಯ್ತದ. ಯಾಕಂದ್ರ ಕಮ್ಮಿ ಕಮ್ಮಿ ಎಕರೆಗೆ ಇರ್ಲಿಕ್ಕ ಒಂದ್ 10-12 ಟನ್ ಹಿಡಿದ್ರಿ ಬಿ ಕೆಜಿಗೆ 50 ಬಿತ್ತಂದ್ರಿ ಬಿ ಒಂದ್ 6 ಲಕ್ಷ ರೂಪಾಯಿ ಆತ ಇನ್ಕಮ್. ಖರ್ಚ್ ಇರ್ಲಿಕ್ಕೆ ಒಂದ್ 2-3 ಲಕ್ಷ ತೆಗೆದ್ರಿ ಬಿ ಒಂದ್ 4-5 ಲಕ್ಷ ಇಟ್ಲೆ ಒಂದ್ ಎಕರೆ ಹಿಂಬಾಲ್ ರಕ್ ಉಳಿತಾವ್. ವ್ಯವಸ್ಥಿತ ಎಲ್ಲ ಮೇಂಟೈನ್ ಮಾಡಿರ. ಆದ್ರೆ ಇದಕ್ಕೊಂದ್ ಸ್ವಲ್ಪ ಫರ್ಟಿಲೈಸರ್ ಕಡಿಮೇಕು. ನಾವೆಲ್ಲ ಗೀರ್ ಆಕಳ ಸಾಕಿದೀವು. ಅದರಿಂದ ಇರ್ಲಿಕ್ಕ ಗೋಮೂತ್ರ ಶಗಣಿ ಇದೆಲ್ಲ ಕ್ಲಾಸ್ ಇದನ್ನ ಮಾಡ್ಕೊತ ಹೋಯ್ತೇವ. ಅದಕ್ಕೆಲ್ಲ ಫರ್ಟಿಲೈಸರ್ ಕಡಿಮೆ ಬಹಳ ಒಟ್ಟ ಹಕ್ಕುಲ್ದನಕ ನಡೆಯಂಗಿಲ್ಲ. ಒಂದ್ ಸ್ವಲ್ಪ ಹಾಕಿದೀವಿ ನಾವು ಫರ್ಟಿಲೈಸರ್, ಆದ್ರೆ ಕಡಿಮೆ ಪ್ರಮಾಣದಾಗ. ಆದ್ರೆ ಇದಕ್ಕೆ ಸಾವಯವ ಕೃಷಿದಾಗ ಇದನ್ನ ಸ್ವಲ್ಪ ಮಾಡಿತಂದ್ರ ಇದು ಚಲೋ ಆಗ್ತಿ. ಇದು ಕಾಯಿ ಹರಿದ್ರೆ ಎಷ್ಟು ದಿವಸ? ಇದ ಕಾಯಿ ಕಿಪ್ಪಿಂಗ್ ಕ್ವಾಲಿಟಿ ಬಕ್ಳ ಇತ್ತಿತ್ತದ. ಕಮ್ಮಿತ್ ಕಮ್ಮಿ 10 ದಿವಸ ತಕ ಈ ಕಾಯಿಗೆ ಹರಿದಿಟ್ಟ ಬಳಿಕ ಏನೂ ಹೋಗಲ್ಲ. 10 ದಿವಸ ತಕ ಅಂದ್ರೆ ಎಕ್ಸ್ಪೋರ್ಟ್ ಮಾಡಬಹುದು, ಏನೂ ಮಾಡಬಹುದು. ಈ ಜಾತಿನ ನಾವು ಸೆಲೆಕ್ಟ್ ಮಾಡಿರ ಎಕ್ಸ್ಪೋರ್ಟ್ ಮಾಡಕ್ಕೂ ಆತಿ. ಬಾಂಬೆ ದಿಲ್ಲಿ ಕಳಿಸಿದ್ರೆ 4-5 ಸಲ ಕಾಯಿ ಹೊತ್ತಿಲ್ಲ ರೈಲ್ವೆಲೆ. ಅಲ್ಲಿ ಹೋಗಿ ಚಲೋ ಮಾರ್ಕೆಟ್ ಆದಿ. ಹಿಂಗಾಗಿ ಲೋಕಲ್ ಇಲ್ಲ ಮಾರ್ಕೆಟ್, ಲೋಕಲ್ ಒಂದ್ ಸ್ವಲ್ಪ ಕಡಿಮೆ ಮಾರ್ಕೆಟ್. ಕಡಿಮೆ ಮಾರ್ಕೆಟ್ ಅಂದ್ರೆ 3 ಗ್ರಾಮ್ ಒಳಗಿನೂ ಅದಕ್ಕೂ ಲೋಕಲ್ ಮಾರ್ಕೆಟ್ ಐತಿ. 3 ಗ್ರಾಮ್ ಮ್ಯಾಲ ಆಯ್ತಂದ್ರ ಆ ಲೋಕಲ್ದವ್ರು ಇಲ್ಲಿ ನಮ್ಮಲ್ಲಿ ತೋಳಂಗಿಲ್ಲ. ಈಗ ಮುಂದಿನ ದಿನದಾಗ ನೀವು ತರೋ ತಯಾರು ಮಾಡೋದ್ರಂತ ಅದ ಹೆಂಗೆ? ಹಾ, ಅದ ನಮ್ ವಿಚಾರ ಹೆಂಗೈತಿ. ಏರಿಯಾಕ ತರದು ಪ್ಲಾಂಟೇಶನ್ ಇಲ್ಲ, ಬೇರೆ ಕಡೆ ತರು ತರಕತ್ತಾನ ಮಿಸರ್ ತರು ಬರ್ಕದ. ಮತ್ತ ಜಾತಿ ಅಂದ್ರೆ ಬೇರೆ ಬೇರೆ ಜಾತಿ ಕೊಡ್ತದ ರೈತರಿಗೆ ಫಸಲ. ಹಾ, ಫಸಗಿ ಹೆಚ್ಚಾಕೈತಿ. ನಮ್ಮನ್ನು ಒಂದ್ ಸ್ವಲ್ಪ ನಾವು ಫಸಗಿ ಬೀದೆವು. ಅಣ್ಣ ಈ ಭಾಗದ ರೈತರಿಗೆ ಚಲೋ ಆಗ್ಲತ್ತಿಕ್ಕಿಂತ ನಾವು ಒಂದು ವಿಚಾರ ಮಾಡಿ ಮುಂದಿನ ವರ್ಷ ಹಿಡಿದ ಈ ವರ್ಷ ಜನವರಿ ಹಿಡದ ಅದನ್ನ ತರು ತಯಾರು ಮಾಡೋದ ವಿಚಾರ ಇಟ್ಕೊಂಡೆವು. ಅಂದ್ರೆ ಈಗ ಈ ಸೈಡ್ ಮಂದಿಗೆಲ್ಲ ಚಲೋ ಆಗ್ಲಿ, ಅನುಕೂಲ ಆಗ್ಲತ್ತಿಕ್ಕಿಂತ ನಮ್ದು ವಿಚಾರ ಐತ್ರಿ. ಯಾಕಂದ್ರೆ ಮದರ್ ಪ್ಲಾಂಟ್ ನಮ್ಮಲ್ಲಿ ಐತಿ, ನಾವು ಗ್ಯಾರಂಟಿ ಮಾಡಿ ಕೊಡ್ತೇವೆ. ನಮ್ಮ ರೈತರಿಗೆ ಯಾಕಪ್ಪ ಈ ತರು ಕೊಟ್ಟಿತ್ತಿಕ್ಕಿಂತ ಕೇಳ್ಕೊಂಡ ಜಾಗ ಆದಿತಿ. ನಾವು ಎಲ್ಲೆಲ್ಲಿ ಹೋಗಿ ಬೇರೆ ಬೇರೆ ಸ್ಟೇಟ್ MP ಹೋದು, ಅಲ್ಲಿ ಹೋದು, ಇಲ್ಲಿ ತರು ತಂದು ಅವ್ರು ಯಾರು ಕೊಟ್ರಿ ಬಿ ನಮ್ಗೆ ಗೊತ್ತಾಗಲಿಲ್ಲ. ಅವ್ರ ಲಿಂಕ್ ಬಿ ನಮಗೆ ಹತ್ತಲಿಲ್ಲ. ಹಿಂಗಾಗಿ ನಾವು ಫಸಿಗೆ ಭಯಂಕರ ಬಿದ್ದೆವು. ಅದಕ್ಕೆ ಈ ಏರಿಯಾದ ರೈತರ ಫಸಿಗೆ ಆಗೋದು ಬೇಡತ್ತ. ನಾವು ಸ್ವತಃನಾತನ ಒಟ್ಟು ತರು ತಯಾರು ಮಾಡೋದ ಗ್ಯಾರಂಟಿ ಮ್ಯಾಗ ಕೊಡೋದ. ನನ್ನ ಹೆಸರು ಪದ್ಮಕುಮಾರ್ ಅಂತ. ಸುರೇಂದ್ರ ಕುಸ್ನಾಳೆ ಅವರ ಹೊಲದ ಬಾಜು ನಮ್ಮ ಹೊಲ ಐತ್ರಿ. ನಾವು ಇಲ್ಲಿ ಯುವಕರಿಗೆ ಅವರೊಬ್ಬರು ಮಾದರಿ ರೈತರಾಗಿದ್ದಾರೆ. ಹೊಸ ಹೊಸದ ಬೆಳೆ ಇನ್ನೋವೇಷನ್ ಮಾಡ್ತಿರ್ತಾರೆ. ಅವ್ರದ ಎಲ್ಲಾಗ ಹಾರ್ಟಿಕಲ್ಚರ್ ಸ್ಪೀಕ್ ಪೇರು, ಪಪ್ಪಾಯಿ, ದ್ರಾಕ್ಷಿ, ಆಮೇಲೆ ಬಾಳೆಹಣ್ಣು ಇಂಥ ಹಾರ್ಟಿಕಲ್ಚರ್ ಪೀಕ್ ಮಾಡಿ ಅಂತ ಆಜುಬಾಜು ಬಂದದ ರೈತರಿಗೆ ಹೊಸ ಹೊಸದ ಪದ್ಧತಿ ಹೇಳಿಕೊಡೋದ, ಆ ಥರದ ಇನ್ಫಾರ್ಮೇಶನ್ ಕೊಡೋದ ಅವ್ರ ಕಾಯ್ಮ ಮಾಡ್ತಿರ್ತಾರೆ. 3 ವರ್ಷದಿಂದ ಪೇರು ಪ್ಲಾಂಟೇಷನ್ ಮಾಡಿರೋರು. ಅವಾಗ ನಾವೊಂದು ಪೇರು ಕೂಡ ಎಷ್ಟು ಕಾಸ್ಟ್ಲಿ ಐತಿ, ಇಲ್ಲಿ ಬರಬೇಕಿಲ್ಲ, ಇವಳೆ ಕೃಷಿಕರಿಗೆ ಮಾರ್ಕೆಟಿಂಗ್ ಆಗಲಿಲ್ಲ ಅಂದ್ರೆ ಹೆಂಗೆ ಮಾಡೋದ ಅಂತೇಳಿ ಏನಾದಾಗ್ತೈತಿ. ಮಾರ್ಕೆಟಿಂಗ್ ಸರ್ಚ್ ಮಾಡೋನು ಹಚ್ಚುನು ದ್ರಾಕ್ಷಿ ಇಲ್ಲಕ್ಕ ತ್ರಾಸ ಆಗ್ಲಕ್ಕೈತಿ, ಬ್ಯಾರಿ ಮಾಡ್ತಾನೆ ಅಂತೇಳಿ ಮಾಡಿರು. ಮಾಡಿದ ಕೂಡಲೇ ಸ್ವಲ್ಪ ಡೊಣ್ಣ ಹುಳದ ಆಮೇಲೆ ನಿಮ್ಮೆಟ್ ಹೊಡ್ಸ್ದಿಂದ ಅವ್ರಿಗೆ ಪ್ರಾಬ್ಲಮ್ ಆಯ್ತು. ನಾವು ನೋಡಿದ ಅವಾಗ ಪ್ರಾಬ್ಲಮ್ ಆಗ್ಲಕ್ಕೈತಿ. ಒಂದು 20% ಗಿಡ ಎಲ್ಲ ಬಾದಾಗಿ ಹೋದ್ರಿ, ಬಾದಾಗಿ ಹೋದ್ರು. ಮತ್ತೆ ಅವ್ರು ಪೇರು ತರು ತಂದಿರು, ತರು ಕೊಟ್ಟವ್ರು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಮಾಡ್ರಿ. ಅವ್ರು ತರು ವೆರೈಟಿ ಬೇರೆ ಕೊಟ್ರು, ಅವ್ರ ಬೇರೆ ಕೊಟ್ರು. ಅದು ಪ್ಲಾಂಟ್ ಫಸ್ಟ್ ಈಲ್ಡ್ ಬರ್ತದ ಬೇರೆ ಐತ್ರಿ ವೆರೈಟಿ. ಅದ ತೈವಾನ್ 909 ಅಂತ ಹೇಳಿತ್ರಿ. ಅದ್ರ ಕೀಪಿಂಗ್ ಕ್ವಾಲಿಟಿ ಬಂದು ಅಷ್ಟು 1 ದಿವಸ ಐತ್ರಿ. ಅದಕ್ಕೆ ಮರದಿನ ಅಂದ್ರೆ ಕೊಳತ್ ಹೋಗ್ತೈತೆ ಅದು. ಇಂಥದ್ದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಐತೆ. 10 ರೂಪಾಯಿ ಕೆಜಿನೂ ಯಾರು ಕೇಳಿಲ್ರಿ ಅವಾಗ. ಅವಾಗ ಏನು ಮಾಡೋದಂತೇಳಿ ಗಿಡ ಎಲ್ಲರೂ ಕೆಳಗಿಂತ ಕಟ್ ಮಾಡಿ ತೊಗೊಂಡು ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ಕೊಂಡ್ರಿ. ತೈವಾನ್ ಥಾಯಿ ಇದೆ, ವೇನರ್ ಥಾಯಿ ಅಂತೇಳಿ ವೆರೈಟಿ ತಂದು ಮಧ್ಯಪ್ರದೇಶದಿಂದ ಇದ್ರದ ಮದರ್ ಶೂಟ್ ತಂದು ಮಾಡ್ಕೊಂಡ್ರು. ಈಗ ಇದು ಸೆಕೆಂಡ್ ಹಾರ್ವೆಸ್ಟಿಂಗ್ ಐತ್ರಿ. ಹೋದ ಸರ್ತಿ ಅವ್ರದ 6 ಎಕರೆದಾಗ 60 ಟನ್ ಎಲ್ಲರಕ್ಕೆ ಈಲ್ಡ್ ಬಂದಿತ್ರಿ. ಈ ಸರ್ತಿ ನನ್ನ ಅಂದಾಜು ನಾವು ನೋಡತ್ತೀವಿ ಒಂದು 70-80 ಟನ್ ಬರ್ಬೋದು ಅಂತೇಳಿ. ಬಟ್ ಹೋದ ಸರ್ತಿ 125-150 ರೂಪಾಯಿ ತನಕ ಮರಿದಾರ್ರಿ ಅವರು.
ಈ ಸರ್ತಿ ಹೈಯೆಸ್ಟ್ ಅಂದ್ರೆ 80 ರೂಪೀಸ್ ತನಕ ಹೊಂಟಿತ್ತು. ಆದ್ರೂ ಮಾರ್ಕೆಟ್ ಕಂಟಿನ್ಯೂ ಇಲ್ಲ, ಅದಕ್ಕೆ ಸ್ವಲ್ಪ ಹೋದ ವರ್ಷಕ್ಕಿಂತ ಸ್ವಲ್ಪ ಕಮ್ಮಿ ಆಗ್ಬೋದು ರೊಕ್ಕ. ಬಟ್ ಈ ವರ್ಷ ಅವ್ರು ಫರ್ಟಿಗೇಷನ್ ಮಾಡಿಲ್ಲ, ಕೊರೋನಾ ಐತಿ ಮಾರ್ಕೆಟ್ ಆಗ್ಲಕ್ಕಿಲ್ಲ ಅಂತೇಳಿ. ಆದ್ರೂ ಈ ವರ್ಷ ಅವ್ರದ್ದು ನಿರೀಕ್ಷೆ ನನ್ನ ಅಂದಾಜ ಒಂದ ಎಲ್ಲ ಖರ್ಚು ತೆಗೆದು ಒಂದು 6 ಎಕರೆಕ ಒಂದ 25-28 ಲಕ್ಷ ತನ ಆಗ್ಬೋದ್ರಿ. ಅದು ಹೊಸ ಹೊಸ ಮಾದರಿ ಯುವಕರಿಗೆ ಇಂಥವ್ದನ್ನೆಲ್ಲ ಹೊಸ ಹೊಸ ಬೆಳೆ ನೋಡಿ ಮಾಡಕ್ಕೇನು ಹರಕತ್ತಿಲ್ಲ, ಬರೇ ಕಬ್ಬದಾಗ ಏನು ಅರ್ತಿಲ್ಲ ರೀ. ಈಗಿಂದ ಹೊಸದ ಹೊಸದ ಬೆಳೆ ಮಾಡ್ಬೇಕಂತೇಳಿ ನಾವೆಲ್ಲ ಬರ್ತಿರ್ತೇವೆ, ನೋಡ್ತಿರ್ತೇವೆ, ನಾವು ಏನಾರ ಹೊಸದ್ ಮಾಡತ್ತೇವೆ, ಇವ್ರ ಕಡೆ ಕಲಿತಿರ್ತೇವೆ, ಅವ್ರು ಹೇಳ್ತಿರ್ತಾರೆ, ಬಂದವ್ರಿಗೆಲ್ಲ ಸಲಹೆ ಕೊಡ್ತಿರ್ತಾರೆ. ಅದಕ್ಕೆ ಇದು ಅವ್ರು ಮತ್ತೆ ಗೀರ್ ಹಾಕಳ ಎಲ್ಲ ಸಾವಯವ ಗೊಬ್ಬರ ಯೂಸ್ ಮಾಡಿ ಸಾವಯವ ಯೂಸ್ ಮಾಡೋಣ. ಗಾಯಿ ಕಾಯಿ ಕೀಪಿಂಗ್ ಕ್ವಾಲಿಟಿ ಚಲೋ ಬರ್ತೈತಿ, ಟೇಸ್ಟ್ ಚಲೋ ಬರ್ತೈತಿ, ಹೆಲ್ದಿ ಸಿಗ್ತಾವೆ ಫುಡ್. ಮತ್ತು ಪ್ಯೂರು ಕಾಯಿದಿಂದ ಲೋಕಲ್ ಮಾರ್ಕೆಟು ಚಲೋ ಐತಿ. ಆಮೇಲೆ ಇದು ಈಗ ಡೆಲ್ಲಿಗೆ ಹೊಂಟೈತಿ ರೀ, ಮಾಲ್ಗಳಿಗೆ ಹೊಂಟೈತಿ, ಮುಂಬೈಗೆ ಹೊಂಟೈತಿ. ಸೊ ಇಂಥದ್ದು ಏನಾರ ಹೊಸದ ಹೊಸದು ಮಾಡ್ಕೋತ ಹೋಗ್ತಿರ್ಬೇಕು. ಅದಕ್ಕೆ ಎಲ್ಲ ರೈತರು ಸ್ವಲ್ಪ ಬೇರೆ ಬೇರೆ ಬೆಳೆ ಕಡೆ ಗಮನ ಕೊಟ್ಟರೆ ಚಲೋ ಅಂತ ಹೇಳಿ.